ಲಕ್ಷಗಟ್ಟಲೆ ಪಾಟೋಲ್ಸು ಬಿದ್ದಿದ್ದ ನಿಜಾನ ಬೀಳ್ದೆ ಇದ್ರೆ ನಾವು ಈ ಸಬ್ಜೆಕ್ಟೇ ರೈಸ್ ಮಾಡ್ತಿರಲಿಲ್ಲ ಅಲ್ವಾ? ಯಾಕೆ ಇದು ಲಕ್ಷಗಟ್ಟಲೆ ಪಾಟೋಲ್ಸ್ ಬಿತ್ತು? ಸರಿಯಾಗಿ ರಸ್ತೆಗಳು ಸಮರ್ಪಕವಾಗಿ ಇರಲಿಲ್ಲ, ಕ್ವಾಲಿಟಿ ವರ್ಕ್ ಇರಲಿಲ್ಲ, ಅದರಿಂದ ಬಿತ್ತು. ಈಗ ತಾವು ಹೇಳ್ತಾ ಇರೋದು ಒಂದ ರಸ್ತೆಗೆ ಲಕ್ಷಗಟ್ಟಲೆ ಪಾಟ್ವಾಸ್ ಬಿದ್ದಿದೆಯೋ ಅಥವಾ ರಸ್ತೆಗಳಿಗೆ ಪಾಟ್ವಾಸ್ ಬಿದ್ದಿದೆಯೋ ಅದನ್ನು ಸ್ವಲ್ಪ ಹೇಳಿ ಸರ್. ಯಾರು ಬೆಂಗಳೂರಲ್ಲಿ ಎಲ್ಲೂ ಓಡಾಡಂಗಿಲ್ಲ ಇಡೀ. ಆಮೇಲೆ ವಿಪರೀತ ಮಳೆ ಆಗಿದೆ. ಅದೇನು ನಾನೇ ಮಂತ್ರಿ ಆಗಿದ್ರು ಕೂಡ ಇಷ್ಟು ಮಳೆ ಬಂದಿದ್ರು ಕಷ್ಟ ಆಗ್ತಿತ್ತು, ಆ ಪ್ರಶ್ನೆ ಬೇರೆ. ಆದರೆ ಆದಮೇಲೆ ಆ್ಯಕ್ಟ್ ಸರ್ಕಾರ ಹೇಗೆ ಆ್ಯಕ್ಟ್ ಮಾಡಬೇಕು, ಮತ್ತು ಮೈನ್ ರೋಡ್ಸ್ ಇಂಪಾರ್ಟೆಂಟ್ ಯಾವ ರೀತಿ ಮೇಂಟೈನ್ ಮಾಡಬೇಕು, ಆದ್ಯತೆ ಕೊಡಬೇಕು. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅದು ಇವ್ರು ಕೊಡ್ತಾ ಇಲ್ಲ. ಈಗ ಸಭಾಧ್ಯಕ್ಷರೇ ಎಲ್ಲರೂ ಇಲ್ಲಿ ನಮ್ಮ ಬಿ ಬಿ ಎಂ ಪಿ ಸದಸ್ಯರು ಎಲ್ಲರೂ ಇದ್ದಾರೆ, ಇದನ್ನೆಲ್ಲರೂ ಒಪ್ಕೊಳ್ತಾರೆ. 2020-21 ಬಿ ಬಿ ಎಂ ಪಿ ಗ್ರ್ಯಾಂಟ್ ಕೊಡಲಿಲ್ಲ, 2021-22, 2022-23 ಬರೀ 60 ಲಕ್ಷ ರೂಪಾಯಿ ಕೊಟ್ಟರು. ಈಗ ಹೊಸ ವಾರ್ಡಿಗೆ 6 ಕೋಟಿ ಕೊಟ್ಟಿದ್ದಾರೆ, ಹಳೆಯ ವಾರ್ಡಿಗೆ 4 ಕೋಟಿ ಕೊಟ್ಟಿದ್ದಾರೆ. ಅದಿನ್ನೂ ಅಪ್ರೂವಲ್ ಆಗಿಲ್ಲ, ಕಮಿಷನರ್ ಲೆವೆಲಲ್ಲಿದೆ. 3 ವರ್ಷ ಒಂದು ವಾರ್ಡಿಗೆ ಕೇವಲ 60 ಲಕ್ಷ ಕೊಟ್ಟಿದ್ದಾರೆ ಅಂದರೆ ಮೂರು ವರ್ಷದಲ್ಲಿ ಏನು ರಸ್ತೆಗಳು ಹೇಗಿರುತ್ತೆ ಇವೇ. ಆಮೇಲೆ ಸಹಜವಾಗಿ ನಾನಾಗಲಿ ಯಾರೇ ಆಗಲಿ ನಮ್ಮ ವಾರ್ಡ್ ಗ್ರ್ಯಾಂಟ್ ಬಂದ ತಕ್ಷಣ ನಾವು ಯಾರು ಕೂಡ ಮೈನ್ ರೋಡ್ ನಾವು ನೋಡೋದೇ ಇಲ್ಲ. ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನಾಗುತ್ತೋ ಅದ್ರ ಬಗ್ಗೆ ನಾವು ಆದ್ಯತೆ ಕೊಟ್ಕೊಂಡು ಹೋಗ್ತೀವಿ. ಅದಕ್ಕೆ ಮೈನ್ ರೋಡ್ಸ್ಗೆ ಸಪ್ರೇಟಾಗಿ ನೀವು ಗಮನ ಹರಿಸ್ಬೇಕು ಅಂತ ನಾನು ಇದನ್ನು ಅವ್ರಿಗೆ ಒತ್ತಾಯ ಮಾಡಿ ಹೇಳ್ತೀನಿ. ಹಿಂದೆ ತಪ್ಪು ಮಾಡಿದ್ರು, ನಾವು ಸೆಟ್ರೇಟ್ ಮಾಡಿದ್ವಿ, ಮತ್ತೆ ಅದೇ ತಪ್ಪುಗಳಾಗೋದು ಬೇಡ. ಈ ಕೆಟ್ಟ ಸರಿ ಯಾರಿಗೆ ಬಂತು? ಸರ್ಕಾರಕ್ಕೆ ಬರೋದು. ಆದ್ದರಿಂದ ಬೇಗ ಆದಷ್ಟು ಬೇಗ ಪಾಟೋಲ್ಸು ಮುಚ್ಚೋ ಅಂಥದ್ದು ಕ್ರಮ ತಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಗ್ರ್ಯಾಂಟ್ಸು ಆಗಲೇ ಹೇಳಿದೆ, ನಾನು ಕೇಳದೆ ಇದ್ದರೂ ಕೊಡ್ತಾ ಇದ್ದೆ ಬಿ ಜೆ ಪಿ ಅವ್ರಿಗೆ. ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಸ್ವಲ್ಪ ಅವ್ರು ಕಡಿಮೆ ಕೊಡ್ಬೋದು, ಕೊಡ್ತಿದ್ವೇನೋ, ನಾವು ಜಾಸ್ತಿ ತೊಗೊಳ್ತಿದ್ವಿ, ಆದರೆ ಅವ್ರು ಕೇಳದೆ ಇದ್ರೂ ಕೊಡ್ತಾ ಇದ್ವಿ ನಾವು. ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.